ಹಾಯ್ ಅಲ್ಲ ನಮಸ್ತೆ ಮೈಸೂನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಇವತ್ತು ನಾವು ಪತ್ರ ಮಾಡ್ತಾ ಇದ್ದೇವೆ ಇದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಕುಡಿ ಕಾಯಿತುರಿ ಹದಿನೈದು ಹುರಿದ ಒಣಮೆಣಸು ಹುಣಸೆಹಣ್ಣು ಒಂದು ಹಿಡಿ ತೊಗರಿಬೇಳೆ ಎರಡು ಹಿಡಿ ಅಕ್ಕಿ ಉಪ್ಪು ಮತ್ತು ಬೆಲ್ಲ ಮೊದಲು ತೊಗರಿಬೇಳೆ ಮತ್ತು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೆನೆಸಿ ಇಡಬೇಕು ಒಣಮೆಣಸನ್ನು ಹುರಿದಿಟ್ಟುಕೊಳ್ಳಬೇಕು ಪತ್ರೊಡೆ ಎಲೆಗಳ ದಂಟನ್ನು ಕಟ್ ಮಾಡಿ ತೊಳೆದಿಟ್ಟುಕೊಳ್ಳಬೇಕು ಈಗ ನಾವು ಮಸಾಲೆಯನ್ನು ಮಾಡೋಣ ಮಿಕ್ಸರ್ನಲ್ಲಿ ಮೊದಲು ಒಂದು ಕಡಿ ಕಾಯಿ ತುರಿ ಒಣಮೆಣಸು ಹುಣಸೆಹಣ್ಣು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಅರಿಯಬೇಕು ನಂತರ ಅದಕ್ಕೆ ತೊಗರಿಬೇಳೆ ಮತ್ತು ಅಕ್ಕಿಯನ್ನು ತೊಳೆದು ಹಾಕಿ ಒಂದು ನಿಮಿಷ ಗ್ರೈಂಡ್ ಮಾಡಬೇಕು ಮಸಾಲೆಗೆ ಆದಷ್ಟು ಕಡಿಮೆ ನೀರು ಹಾಕಿ ಗಟ್ಟಿಯಾಗಿ ರುಬ್ಬಿಕೊಳ್ಳಬೇಕು ನಂತರ ಒಂದು ಪಾತ್ರೆಯಲ್ಲಿ ಈ ಮಸಾಲೆಯನ್ನು ಹಾಕಿ ಅದಕ್ಕೆ ಉಪ್ಪು ಮತ್ತು ಬೆಲ್ಲ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ನನಗೆ ಸಿಹಿ ಪತ್ರೊಡೆ ಇಷ್ಟ ಆದ್ದರಿಂದ ನಾನು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕುತ್ತೇನೆ ಬೆಲ್ಲ ಹಾಕದೇ ಕೂಡ ಪತ್ರೊಡೆಯನ್ನು ಮಾಡಬಹುದು ಎಲೆಗಳಿಗೆ ಮಸಾಲೆಯನ್ನು ಸರಿಯಾಗಿ ಸವರಿ ನಂತರ ಅವನ್ನು ಸರಿಯಾಗಿ ಸುತ್ತಿ ಇಡ್ಲಿ ಪಾತ್ರೆಯಲ್ಲಿ ಮುಕ್ಕಾಲು ಗಂಟೆ ಬೇಯಿಸಬೇಕು ಮುಕ್ಕಾಲು ಗಂಟೆ ಆದ ನಂತರ ಗ್ಯಾಸ್ ಬಂದ್ ಮಾಡಿ ಮುಚ್ಚಳ ತೆಗೆದಿಡಬೇಕು ಇಲ್ಲದಿದ್ದರೆ ಹಬೆ ಬಿದ್ದು ಸರಿಯಾಗಿ ಆಗುವುದಿಲ್ಲ ತಣ್ಣಗಾದ ನಂತರ ಚಿಕ್ಕ ಚಿಕ್ಕ ಪಿಸ್ ಮಾಡಿ ಅದನ್ನು ಕಟ್ ಮಾಡಬೇಕು ಅದರ ಮೇಲೆ ಎಣ್ಣೆ ಹಾಕಿ ತಿಂದರೆ ಪತ್ರೊಡೆ ತುಂಬ ರುಚಿಕರವಾಗಿರುತ್ತದೆ ಈ ಪತ್ರಡೆಗೆ ಗೋಧಿ ರವೆ ಹಚ್ಚಿ ತೆಂಗಿನೆಣ್ಣೆ ಹಾಕಿ ಗರಿ ಗರಿಯಾಗಿ ಹುರಿದರೆ ಅದು ತಿನ್ನಲು ತುಂಬ ರುಚಿಕರವಾಗಿರುತ್ತದೆ